ಇನ್ನು ಕಮಿಂಗ್ ಟು ಗುರು ಶಿಷ್ಯರು, ಈ ಸಿನಿಮಾ ಕತೆ ಒಂದು ಲೈನ್ ಜಡೇಶ್ ನನಗೆ 2020 ಫೆಬ್ರವರಿ ಟೈಮಲ್ಲೇನೋ ಅವಾಗ ಬಂದು ಹೇಳಿದ್ರು ನನಗೆ, ಒಂದು ಚಿಕ್ಕ ಐಡಿಯಾ ನನಗೆ ಇಷ್ಟ ಆಗಿತ್ತು. ಬಟ್ ನಾನು ಅವಾಗ ಜಡೇಶ್ ರಾಬರ್ಟ್ ರಿಲೀಸ್ ಇದೆ ಮಾರ್ಚಲ್ಲಿ ರಿಲೀಸ್ ಇದೆ, ಸೊ ನಾನು ಒಂಚೂರು ಅದನ್ನು ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ ಅಂತ ಹೇಳಿಟ್ಟಿದ್ದೆ. ಅದು ಅವರ ದುರದೃಷ್ಟನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಲಾಕ್ಡೌನ್ ಆಗೋಯ್ತು. ಇಬ್ಬರು ನಾವು ನೈಬರ್ಸ್ ಥರ, ನನ್ನ ಒಂದು ರೋಡ್ ಆ ಕಡೆ ಅವ್ರ ಮನೆ ಇರೋದು ಅದು ಗೊತ್ತಿರಲಿಲ್ಲ. ನಾನು ಬ್ಯಾಚುಲರ್ ಸರ್, ಅವನು ಮ್ಯಾರಿಡು. ಬಟ್ ಅವನ ಕಾರಣಾಂತರಗಳಿಂದ ಅವ್ರ ಫ್ಯಾಮಿಲಿ ಊರಲ್ಲಿದ್ದರು, ಅವನು ಬ್ಯಾಚುಲರ್ ಲೈಫಲ್ಲಿದ್ದ. ಬಾಗುರು ಇನ್ನೇನು ಮಾಡ್ತೀಯ ಕತೆ ಅವರು ಮಾಡೋಣ ಅಂತ ಅಂದ್ಬಿಟ್ಟು ಲಾಕ್ಡೌನ್ ಟೈಮಲ್ಲಿ ಮಾಡಿದಂಥ ಕತೆನೇ ಗುರು ಶಿಷ್ಯರು ಸರ್. ಸೊ ಆ ಜರ್ನಿನಲ್ಲಿ ನನಗೆ ಒಬ್ಬ ಡೈರೆಕ್ಟ್ರು, ನಾನು ಡೈರೆಕ್ಟ್ರು, ಅವರು ನನ್ನ ಥಿಂಕ್ ಮಾಡಿ ಮಾಡ್ತಾ ಇರೋದು ಎಲ್ಲದಕ್ಕಿಂತ ಮೀರಿ ಒಂದು ಬ್ರದರ್ಲಿ ರಿಲೇಷನ್ಶಿಪ್ ಬಂದಿದ್ದು ನನಗೆ ಜಡೇಶ್ ಜೊತೆಗೆ. ನಾನು ಮಾಡ್ತಿರೋ ಬೇರೆ ಸಿನಿಮಾಗಳು, ನೆಕ್ಸ್ಟ್ ದೊಡ್ಡ ದೊಡ್ಡ ಸಿನಿಮಾಗಳು ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ಜೊತೆಗೆ ಬಂದ್ಬಿಟ್ರು, ಅಂದರೆ ಅಷ್ಟೊಂದು ಬಾಂಡಿಂಗು, ಅಷ್ಟು ಕಂಫರ್ಟೇಬಲ್ ಬಂದಿದ್ದು. ನಾವೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಿದ್ದು ರ್ಯಾಂಬೋ 1 ನಾವು ಫಸ್ಟ್ ನಾವು ಪ್ರೊಡ್ಯೂಸ್ ಮಾಡಿದ್ದು. ಅವಾಗ ಅನಿವಾರ್ಯ ಸರ್, ನಮಗೆ ಬೇರೆ ಯಾರು ಪ್ರೊಡ್ಯೂಸರ್ಸ್ ಬರಲಿಲ್ಲ ಅಂತ ಅನಿವಾರ್ಯಕ್ಕೆ ಬಂದ್ವಿ. ಈ ಸತಿ ನಾವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಮಗೆ ಈ ಪಿಕ್ಚರ್ ನಾವು ಮಾಡಿದ್ರೆ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾಗೆ ಒಳಗಡೆ ಬಂದ್ವಿ ನಾವು. ಸೊ ಅಂತ ಅದ್ಭುತವಾದ ಒಂದು ಕತೆ ತಗೊಂಡು ಬಂದಿದ್ದಾರೆ. ಹ್ಯೂಮರ್ ಓಕೆ, ಬೇರೆ ಎಲ್ಲ ಎಲಿಮೆಂಟ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಡ್ರಾಮಾ ಖಂಡಿತವಾಗಲೂ ಇದೆ, ಅದನ್ನೆಲ್ಲದನ್ನು ಮೀರಿ ಒಂದು ಎಮೋಷನ್ ಈ ಸಿನಿಮಾದಲ್ಲಿ, ಒಂದು ಲೈಫ್ ಇದೆ, ಒಂದು ಬದುಕಿದೆ, ಒಂದು 95 ನಡೆಯುವಂಥ ಒಂದು ಹಳ್ಳಿನಲ್ಲಿ ನಡೆಯುವಂಥ ಒಂದು ಬ್ಯೂಟಿಫುಲ್ ಎಮೋಷನ್ನ ಬೇಸ್ ಮಾಡಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಬಂದಿದೆ. ನಾನು ಶರಣ್ ಅದೇ ಮಾತಾಡ್ತಿದ್ವಿ, ಈ ಸಿನಿಮಾ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ಮಗ, ಆದರೆ ಇಲ್ಲಿಂದ 10 ಆದ್ಮೇಲೂ ನಾವು ಹಿಂಗೆ ತಿರುಗಿ ನೋಡಿದ್ರೆ ಈ ಥರದ ಒಂದು ಸಿನಿಮಾ ನಾವು ಮಾಡಿದ್ದೀವಿ ನಮ್ಮ ಬ್ಯಾನರ್ನಲ್ಲಿ ಅಂತ ಪ್ರೌಡಾಗಿ ಹೇಳ್ಬೋದು. ಅಷ್ಟು ಒಳ್ಳೆ ಸಿನಿಮಾ ಅಂತ ಇದಾಗುತ್ತೆ ಅಂತ ಅಂದ್ಕೊಂಡಿರೋಂಥ ಒಂದು ಸಿನಿಮಾ ಇದು ನಾವು. ಆ್ಯಂಡ್ ಇವತ್ತಿನ ಈ ಇವೆಂಟ್ನ ಹೀರೋ ಅಜನೀಶ್ ಸರ್. ಅಜನೀಶ್ ಅವ್ರಿಗೆ ನನ್ನ ಜೊತೆ ವರ್ಕ್ ಮಾಡಬೇಕು ಅಂತ ಎಷ್ಟು ಆಸೆ ಇತ್ತು, ನನಗೂ ಅಷ್ಟೇ ಆಸೆ ಇತ್ತು ಅಜನೀಶ್ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಹೇಳಿ ಅಂತ. ಸೊ ಯಾವಾಗ ನನಗೆ ಜಡೇಶ್ ಸರ್, ನನ್ನ ಪ್ರೀವಿಯಸ್ ಫಿಲಮ್ ಅಜನೀಶ್ ಸರ್ ಮಾಡಿದ್ದಾರೆ, ಈ ಫಿಲಮ್ ಜೊತೆಗೆ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದ ತಕ್ಷಣ ನಾನು ವಿತೌಟ್ ಎನಿ ಡೌಟ್ ಆಯಿತು ವರ್ಕ್ ಮಾಡೋಣ ಅಜನೀಶ್ ಅಂತ. ಅವ್ರಿಗೆ ಒಂದು ಕಡೆ ಫಿಯರ್ ನನ್ನ ಜೊತೆ ಹೆಂಗೆ ಕಂಫರ್ಟ್ ಹೆಂಗಿರುತ್ತೆ ಅಂತ, ನನಗೆ ಸೇಮ್ ಫಿಯರ್ ಅವ್ರ ಜೊತೆ ನನಗೇನು ಕಂಫರ್ಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ಬಟ್ ವೆರಿ ಫಸ್ಟ್ ಸಿಟ್ಟಿಂಗಲ್ಲೇ ಓಕೆ ಆದಂಥ ಟ್ಯೂನ್ ಇವತ್ತು ನಾವೇನು ಕೇಳ್ತಾ ಇದ್ದೀವಿ, ಈ ಟ್ಯೂನ್ ಓಕೆ ಆಗಿದ್ದು. ಸೊ ಅಲ್ಲಿಂದನೇ ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು. ಅದ್ಭುತವಾದ 4 ಸಾಂಗ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರ್ತಾರೆ ಸರ್ ಬರೋ ಮೆಲೋಡಿ ನನಗೆ ಮೆಲೋಡಿ ಅಂತ, ಯಾಕೆ ಅಂದರೆ ಅವ್ರಿಗೆ ಸಿಕ್ಕಂಥ ಸ್ಕ್ರಿಪ್ಟ್ಗಳಲ್ಲಿ ಹಾಗಿದೆ ಹೊರತು ಅದು ಬೇರೆ ಏನು ರೀಸನ್ಸ್ ಅಲ್ಲ. ಈಸ್ ಅ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಆ್ಯಂಡ್ ಎಲ್ಲ ಜಾನ ಮ್ಯೂಸಿಷಿಯನ್ಸ್ ಎಲ್ಲರೂ ಎಲ್ಲ ಜಾನರು ಮಾಡೇ ಮಾಡ್ತಾರೆ. ಸೊ ಐ ಆಮ್ ಶೋರ್ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಮ್ಯೂಸಿಕ್ ನೀವು ಮಾಡ್ತೀರಾ ಆ್ಯಂಡ್ ಒಳ್ಳೆ ಕಮರ್ಷಿಯಲ್ ಮ್ಯೂಸಿಕ್ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಖಂಡಿತವಾಗಿದೆ ಅಜ್ಜು. ಆ್ಯಂಡ್ ಲಿರಿಕ್ ಬರೆದಂಥ ಪುನೀತ್, ಪುನೀತಿಗೆ ಫಸ್ಟ್ ಒಂದು ಡ್ರಾಫ್ಟ್ ಬರಿ ಪುನೀತ್ ಈ ಸಾಂಗ್ಗೆ ಜಸ್ಟ್ ಮೀಟರ್ ಚೆಕ್ ಮಾಡೋದಕ್ಕೋಸ್ಕರ ಅಂತ ಕರ್ಸ್ಕೊಂಡಿದ್ದು. ಅವನ ಇಂಟ್ರೆಸ್ಟು, ಅವನ ಡೆಡಿಕೇಶನ್ ಜಡೇಶ್ ಹೇಳ್ದಂಗೆ, ಅಲ್ಲಿಂದ ನಾವು ಅಂಡರ್ ಕರೆಂಟ್ ಓಕೆ ಜಡೇಶ್ ಇವನ್ನೇ ಫೈನಲೈಸ್ ಮಾಡೋಣ, ಬೇರೆ ಲಿರಿಕ್ ರೈಟರ್ಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು. ಅವನಿಗೆ ಗೊತ್ತಿರಲಿಲ್ಲ, ಅವ್ನು ಜನರಲ್ಲಾಗಿ ಬರಿತಾನೆ ಇದ್ದ. ಸೊ ಅಲ್ಲಿಂದ ಫೈನಲೈಸ್ ಮಾಡಿ ನಾವು ಈ ಸಾಂಗ್ನ ಮಾಡೋದು. ತುಂಬ ಬ್ಯೂಟಿಫುಲ್ ಆಗಿ ತುಂಬ ಇಂಟ್ರೆಸ್ಟಿಂದ ಬರೆದಂಥ ಹುಡುಗ. ಸೊ ಒನ್ಸ್ ಅಗೇನ್ ಅವನಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಇದನ್ನು ಇಷ್ಟು ಬ್ಯೂಟಿಫುಲ್ಲಾಗಿ ವಿಜುವಲ್ ಮಾಡಿದಂಥ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು, ಎಡಿಟರ್ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಸರ್, ಒಂದು ಇಡೀ ಟೀಮ್, ಒಂದು ಎನರ್ಜಿನಲ್ಲಿರುವಂಥ ಒಂದು ಇಡೀ ಟೀಮ್ ಕೆಲಸ ಮಾಡಿದೆ. ಆ್ಯಂಡ್ ಇದು ಈ ಸಾಂಗ್ ಅಗೇನ್ ಬೇಸ್ಡ್ ಆನ್ ಹೀರೋಯಿನ್, ಅವ್ರನ್ನ ಫೋಕಸ್ ಮಾಡಿನೇ ಮಾಡಿದಂಥ ಒಂದು ಸಾಂಗ್ ಇದು. ನಿಶ್ವಿಕ ಅವ್ರು ನಾವು ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಅದೇ ಅನ್ವೇ ಈ ಸಿನಿಮಾಗೆ ಇಷ್ಟೊಂದೆಲ್ಲ ರೆಡಿ ಆಗಬೇಕು, ಈ ಥರದೊಂದು ಚೇಂಜ್ ಓವರ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತಂದರೆ, ನನಗೆ ಅವ್ರು ತುಂಬ ಇಷ್ಟ ಆಗಿದೆ ಅವ್ರಿಗೆ ಇದ್ದಂಥ ಒಂದು ಡೆಡಿಕೇಶನ್. ಏನೇ ಹೇಳಿದ್ರು ಸರ್ ಅದಕ್ಕೆ ಟೈಮ್ ಕೊಟ್ಟು ಅವ್ರು ಅದಕ್ಕೆ ಅಂತ ವರ್ಕೌಟ್ಸ್ ಮಾಡಿ, ಅದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಇವತ್ತು ಅವ್ರು ಖಂಡಿತವಾಗ್ಲೂ ಬ್ಯುಸಿ ಆಗಿದ್ದಾರೆ, ಆದರೂ ಕೂಡ ಒಂದು ಸಿನಿಮಾಗೆ ಅದಕ್ಕೆ ಅಷ್ಟು ಡೆಡಿಕೇಟ್ ಮಾಡಬೇಕು ಟೈಮು ಅಂತ ಮಾಡಿಕೊಟ್ರು. ಥ್ಯಾಂಕ್ ಯು ನಿಶ್ವಿಕ, ಇದು ರಿಸಲ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಹೀರೋ ಅಂತ ಹೇಳಲಾ, ಪ್ರೊಡ್ಯೂಸರ್ ಅಂತ ಹೇಳಲಾ, ನಮ್ಮ ಅಣ್ಣ ಅಂತ ಹೇಳಲಾ, ಫ್ರೆಂಡ್ ಅಂತ ಹೇಳಬೇಕಾ? ಸೊ ಯಾವಾಗೂ ಜೊತೆಗೇ ಟ್ರಾವೆಲ್ ಮಾಡ್ತೇನೆ. ರ್ಯಾಂಬೋ 1 ಅವಾಗ ಯಾರು ನಮ್ಮದೇ ಇರೋ ಟೈಮಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ನಂಬಿ ಸಿನಿಮಾ ಶುರು ಮಾಡಿದ್ದು. ಇವಾಗ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಬೇಕಾದ್ರೂ ಬಾಮಗ ಮಾಡೋಣ ಅಂತ ಒಂದು ಧೈರ್ಯವಾಗಿ ನಿಂತ್ಕೊಂಡಿರೋದು. ಇವತ್ತು ಖಂಡಿತವಾಗ್ಲೂ ಅವನಿಗೆ ಹಲವಾರು ಪ್ರೊಡ್ಯೂಸರ್ಸ್ಗಳಿದ್ದಾರೆ, ಎಲ್ಲರೂ ಇಂಟ್ರೆಸ್ಟೆಡ್ ಆಗಿದ್ದ ಸಿನಿಮಾ ಮಾಡಬೇಕು ಅಂತ. ಬಟ್ ಎಲ್ಲೋ ನಾನು ಮಗ ನಾವೇ ಮಾಡೋಣ ಇದು ಅಂದರೆ ಆಯ್ತು ನನ್ನ ಜೊತೆಗೆ ನಿಂತ್ಕೋತೀನಿ ಮಾಡೋಣ ಬಾ ಅದೇನಾಗುತ್ತೆ ನೋಡೋಣ ಅಂತ ಜೊತೆಗೆ ನಿಂತ್ಕೊಂಡಿದ್ದು.
ಆ್ಯಂಡ್ ಅವನಿಗೆ ಪ್ರತಿ ಅವನು ಎಷ್ಟು ಸಿನಿಮಾ ಹೀರೋ ಆಗಿ ಮಾಡಿದಾನೆ ನಾನು ಆನೆಸ್ಟಾಗಿ ಹೇಳ್ತೀನಿ, ನಾವು ಕೊಡೋಷ್ಟು ಕಷ್ಟ ಅವನಿಗೆ ಯಾರು ಕೊಡಲ್ಲ. ಒಂದು ಸಲಿಗೆ ಬೇರೆ ಇದೆ, ಆ್ಯಂಡ್ ನಾವು ಹಿಂಗೆ ಬೇಕು ಹಂಗೆ ಬೇಕು ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟು ಕೆಲಸ ಮಾಡ್ತಿರ್ತೀವಿ. ಅವನು ಪ್ರೊಡ್ಯೂಸರ್ರ ನಾನು ಏನೋ ಈ ಪಿಕ್ಚರ್ ಅನ್ನೋ ರೇಂಜಿಗೆ ಯೋಚನೆ ಮಾಡ್ತಿರ್ತಾನೆ. ಹಾಗೆ ನಾವು ಇದ್ರೂ ಕೂಡ ಅಷ್ಟು ಪ್ರೀತಿಯಿಂದ ಬಂದು ಮಾಡ್ತಾನೆ. ಈ ಸಿನಿಮಾಗೂ ಅಷ್ಟೇ, ಅವ್ನು ಲುಕ್ ಚೇಂಜ್ ಆಗಬೇಕು. ನಾನು ಫಸ್ಟಿಂದ ಅವ್ನಿಗೆ ರೆಫರೆನ್ಸ್ ಕೊಟ್ಟಿದ್ದೇನೆ ರವಿ ಸರ್ದು, 100% ಅವ್ನು ರವಿ ಸರ್ ಥರ ಕಾಣಿಸಲ್ಲ ಅಂತಂದ್ರು ನಮಗೆ ನೋಡು ಮಗ ರವಿ ಸರ್ ಥರ ಅವರು ಮೀಸೆ ನೋಡು ಮೀಸೆ ಸ್ಟೈಲ್ ಹಿಂಗಿತ್ತಲ್ಲ ನನಗೆ ಹಂಗೆ ಬೇಕು, ನಾನು ಮೀಸೆನೇ ಬಿಟ್ಟಿಲ್ಲ ಮಗ, ನನ್ನ ಲೈಫಲ್ಲೇ ನಾನು ಮೀಸೆ ಬಿಟ್ಟಿಲ್ಲ ನಾನು, ಅದೆಲ್ಲ ಗೊತ್ತಿಲ್ಲ. ಅಗೇನ್ ಅವ್ನ ಬ್ಯಾಡ್ ಲಕ್ಕು, ಲಾಕ್ಡೌನ್ ಬಂತು, ಬಿಡು ನೀನು ಮೀಸೆ ದಾಡಿ ನೋಡೋಣ ಏನಾಗುತ್ತೆ ಆಗಲಿ, ಏನು ತೆಗಿಯೋದು ಬೇಕಾದ್ರೆ 2 ನಿಮಿಷದ ಕೆಲಸ ಅಂತಂದರೆ 1.5 ತಿಂಗಳು ಅವನಿಗೆ ಎಲ್ಲ ಥರ ಗೆಟಪ್ಗಳು ಟ್ರೈ ಮಾಡಿ ಫೈನಲಿ ಈ ಲುಕ್ ಬಂದಿದ್ದು. ಆ್ಯಂಡ್ ಇನ್ನೊಂದು ಅವ್ನು ರವಿ ಸರ್ ಜೊತೆ ಇದ್ದಂಥ ಅವನಿಗೊಂದು ಬಾಂಡಿಂಗಲ್ಲಿ ಯಾವಲ್ಲೂ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡ್ಕೊ ನೀನು ಹಳ್ಳಿ ಮೇಷ್ಟು ನೋಡ್ತಾ ಇರೋ, ಬರೀ ಹಿಂಗೇ ಟಾರ್ಚರ್ ಕೊಟ್ಟಂಥದ್ದು ನಾವು ಈ ಸಿನಿಮಾ ಅವನಿಗೆ. ಸೊ ಇದನ್ನೆಲ್ಲ ಮೀರಿ ಸಾಂಗ್ ಬಗ್ಗೆ ಅಷ್ಟು ಹೇಳ್ತೀನಿ, ಬಟ್ ಅದ್ಭುತವಾದ ಒಂದು ಎಫರ್ಟ್ ಈ ಸಿನಿಮಾದಲ್ಲೇ ಶರಣ್ ಕೂಡ ಹಾಕಿದ್ದಾರೆ. ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಮಗ. ಆ್ಯಂಡ್ ಈ ಸಾಂಗ್ನ ರಿಲೀಸ್ ಮಾಡ್ಕೊಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದು ನನ್ನ ಆನಂದ ಹೊಡೆಯೋದು, ನಾನು ಪ್ರೌಡಾಗಿ ಹೇಳ್ತೀನಿ ಯಾವಾಗಲೂ ಅದು. ಮೋಹನ್ ಸರ್ ಇದ್ದಾಗ ನಮ್ಮ ಕರೆದು ಅವ್ರ ಪ್ರೊಡಕ್ಷನ್ಲಿ ವಿಕ್ಟ್ರಿ ಅಂತ ಒಂದು ಸಿನಿಮಾ ಮಾಡಿಕೊಟ್ರು, ಅವತ್ತಿಂದ ನನಗೆ ಅವ್ರ ಮೇಲೆ ಒಂದು ಅಪಾರವಾದಂಥ ಒಂದು ಪ್ರೀತಿ, ಒಂದು ಅಭಿಮಾನ ಅವರಿಗೆ. ಅವರು ನನ್ನನ್ನು ಫ್ಯಾಮಿಲಿ ಥರನೇ ನೋಡ್ತಾರೆ. ದಟ್ ಈಸ್ ಕಂಟಿನ್ಯೂಡ್ ವಿತ್ ಆನಂದ್ ಆ್ಯಂಡ್ ಶ್ಯಾಮ್ ಸರ್. ಅದೇ ಅವ್ರು ಹೇಳಿದ್ರಲ್ಲ, ಒಂದು ಒಂದು ವ್ಯವಹಾರ ಅಂದ ಮೀರಿ ಒಂದು ಬಾಂಡಿಂಗ್ ಇದೆ ನಮಗೆ ಇದ್ರ ಜೊತೆಗೆ. ಅಲ್ಲಿ ಯಾವ್ಯಾವ ಸಾಂಗ್ಸ್ ನಾವು ತೊಗೊಂಡು ಹೋಗಿದ್ದೀವೋ ಅದೆಲ್ಲನೂ ಇವತ್ತಿನವರೆಗೂ ಚೆನ್ನಾಗಾಗಿದೆ. ಈ ಸಿನಿಮಾ ಸಾಂಗ್ಸು ಚೆನ್ನಾಗಾಗಲಿ ಅಂತ ಒಂದು ಆಸೆ, ಒಂದು ಭರವಸೆ ನನಗಿದೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಗೆಳೆಯ ಅರ್ಜುನ್ ಈ ಕಾರ್ಯಕ್ರಮಕ್ಕೆ ಬಂದ, ಅವ್ನು ಲೊಕೇಶನ್ ಏನೋ ನೋಡೋಕೆ ಬಂದಿದ್ದ, ಹಂಗೆ ಕರ್ಕೊಂಬಂದು ಕೂರಿಸಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮಗ. ಆ್ಯಂಡ್ ಒನ್ಸ್ ಅಗೇನ್ ಮೀಡಿಯಾ ಎಲ್ಲರಿಗೂ ನನ್ನ ಕಡೆಯಿಂದ ಈ ಇವೆಂಟಿಗೆ ಬಂದು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಶ್ರೇಯಸ್ ಮೀಡಿಯಾ ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನವರಸನ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.